ಕರ್ಕೊಂಡು ಹೋಗ್ಬೋದು. ಯಾರನ್ನ ಬೇಕೋ ಕರೆಸುವಂಥ ಪವರ್ ಅವ್ರಿಗಿದೆ. ಒಂದು ಲೆಟರ್ ಬರೆದು ನನಗೆ ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡಬೇಕು ಅವ್ರಿಗೆ, ಒಂದು ಹೆಣ್ಮಕ್ಳಾಗಿ ಕೊಡಬೇಕು ಅವ್ರಿಗೆ, ಕೊಡ್ತಾರೆ ಅದನ್ನು. ಅವ್ರು ಅದೆಲ್ಲ ತಿಳ್ಕೊಂಡು ಅವ್ರ ಪವರ್ ತಿಳ್ಕೊಂಡು ಮಾಡ್ಕೊಡೋದು. ಬಸ್ ಸ್ಟಾಪ್ 100% ಆಗೋದಿಲ್ಲ, ಒಳ್ಳೆ ಆಡಳಿತ ನಡೆಸ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತೀರಲ್ಲ. ಮುಂದೆ ಏನಾದ್ರು ನಂಗೆ ಇರ್ಬೋದಾಗಿತ್ತೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾರೋ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿಯಲ್ಲಿ ಯಾವುದು ನಡೆದಂಗೆ ಮಾಡ್ತೀವಿ. ಆ ರೀತಿಯಲ್ಲಿ ಏನಾದರೂ ಇದ್ದಾಗ ನೀವು ಗಮನಕ್ಕೆ ತನ್ನಿ, ಆ ಆಫೀಸ್ ಯಾರು ಮಾತ್ರ ಕೆಲಸ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಇಲ್ಲ ಸಸ್ಪೆಂಡ್ ಮಾಡಿಸ್ತೀವಿ. ಅವ್ನು ತಾಲಿಬಾನ್ ಚೇಲ, ಅವನು ಅವನು ತಾಲಿಬಾನ್ ಏಜೆಂಟ್. ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ, ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು. ಅವನು ತಾಲಿಬಾನ್ ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮಿಲಿ ಮಿಕ್ಸ್ ಹಾಕ್ಬಿಟ್ಟಿದ್ದಾನೆ. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವ್ನು ಯಾರು, ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಂತ, ಅವ್ನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂತ. ತಾಲಿಬಾನ್ ಆರ್ ಎಸ್ ಎಸ್, ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್. ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು? ಹೌದು. ಏನಿವಾಗ ಅವ್ರ ಗೆಸ್ಟ್ ಹೌಸ್ ಅಲ್ಲಿ ಇವಾಗ ಮೀಟಿಂಗ್ ಕರೀತಾರೆ, ಅವ್ನ ಗೆಸ್ಟ್ ಹೌಸ್, ಇವನ್ ಗೆಸ್ಟ್, ಇವನ್ ಯಾವ್ದು ಹೇಳೋದು? ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನನ್ನ ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ, ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನ ಕರ್ದಿಲ್ವಲ್ಲ ಬಾ ಮೀಟಿಂಗ್ ಅಂತ, ನಿನ್ನ ಕರ್ದಿದ್ವಿ ನಾವು ಮೀಟಿಂಗ್. ನಿನ್ನೇನ್ ಮೀಟಿಂಗ್ ಕರ್ದಿದ್ವಿ, ನಿನ್ನೇನ್ ಮೀಟಿಂಗ್ ಕರ್ದಿಲ್ಲ, ನೀನ್ ಯಾವನು ಇಲ್ಲ. ನೀನು ನಿನ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಮೇಲೆ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ, ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ. ನಾನೇನು ಬೇರೆಯವ್ನ ಅನ್ಕೊಂಡಿದ್ದೀರ? ಪತ್ತೂರು ಮಂಜು, ನಾನು ಪತ್ತೂರು ಮಂಜು ಯಾವತ್ತು ಸುಮ್ಮನೆ ಇರೋನಲ್ಲ ನಾನು. ಅವನೇನೋ ತಾಲಿಬಾನ್ ಏಜೆಂಟ್, ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸಲ್ಲಿ ತಂದೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು ಎಮ್ ಎಲ್ ಎ, ನನ್ನ ಡಿಸಿಗ್ನೇಷನ್, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನ? ನಾನು ಎಲ್ಲಾದರೂ ಕರಿತೀನಿ, ನಾನು ಎಲ್ಲಾದರೂ ಕರಿತೀನಿ.